ಸಂಬಂಧಿಕರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮುತ್ತೈದೆಯರಿಗೆ ಮಡಿಲು ತುಂಬುವ ಶ್ರೇಷ್ಠ ಕಾರ್ಯಕ್ರಮ ಮಾಡುವ ಮೂಲಕ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿ ಕರ್ನಾಟಕದ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ ಎಂದು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತುಮಕೂರಿನಲ್ಲಿ ತಿಳಿಸಿದರು. ನಗರದ ವಿನಾಯಕ ನಗರದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿಯಲ್ಲಿ ಭಾನುವಾರ ಸಂಜೆ ಮುತ್ತೈದೆಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮುರಳೀಧರ ಹಾಲಪ್ಪ, ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಗೆ ತವರು ಮನೆಯಲ್ಲಿ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬಿ ಅವರಿಗೆ ಹಾರೈಸುತ್ತಾರೆ. ಇಂತಹ ಸಂಸ್ಕೃತಿಯನ್ನು ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿಯವರು ಈ ಬಾರಿ 50 ಮುತ್ತೈದೆಯರಿಗೆ ಶ್ರೀ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ಸಾಮೂಹಿಕವಾಗಿ ಮಡಿಲು ತುಂಬಿ ಸಂಸ್ಕೃತಿ ಸಂಸ್ಕಾರವನ್ನು ಮೆರೆದಿದ್ದಾರೆ ಎಂದು ಬಣ್ಣಿಸಿದರು. ಇಂತಹ ಕಾರ್ಯಕ್ರಮದಲ್ಲಿ ಪತ್ನಿಯೊಡನೆ ಭಾಗವಹಿಸುವುದು ತುಂಬಾ ಸಂತೋಷವಾಗಿದೆ. ಇಂತಹ ಸಂದರ್ಭವನ್ನು ಕಲ್ಪಿಸಿಕೊಟ್ಟಂತಹ ಸೇವಾ ಮಂಡಳಿಯವರಿಗೆ ನಾವು ಋಣಿಯಾಗುತ್ತೇವೆ ಎಂದರು. ನಮ್ಮ ಅಕ್ಕಂದರಿಗೆ ನಾವು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಇದನ್ನು ಅರ್ಪಣೆ ಮಾಡೋ ಮಡ್ಲಕ್ಕೆ ಮಡ್ಲು ತುಂಬುವಂಥ ಕೆಲಸಗಳು ನಾವು ಮಾಡಿದ್ವಿ. ಅವಾಗ ನೋಡ್ತೀನಿ ನಾನು ಅವರ ಕಣ್ಣಲ್ಲಿರ್ತಕ್ಕಂಥ ಅದು ಆನಂದ ಬಾಷ್ಪ, ಆ ಸಂತೋಷ ಇರ್ತದಲ್ಲ. ಅಣ್ಣ ತಮ್ಮಗಳು ಹೋಗಿ ಅವರಿಗೆ ಮಡ್ಲಕ್ಕೆ ಕೊಡೋಂಥದ್ದು, ಒಂದು ಸೀರೆ ಕೊಡೋಂಥದ್ದು, ಅದರಂಥ ಶ್ರೇಷ್ಠ ಕೆಲಸ, ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರಿ ನಡೆಯುವಂಥ ಈ ಕೆಲಸದಲ್ಲಿ ಅಂಥ ಸಂದರ್ಭ ಇವತ್ತಿಲ್ಲಿ ವಿನಾಯಕ ಪೆಂಡಾದಲ್ಲಿ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ತಾವುಗಳೆಲ್ಲರೂ ಅದಕ್ಕೆ ಇಲ್ಲಿ ಸಾಕ್ಷಿದಾರರಾಗ್ತಾ ಇದ್ದೀರಾ. ಇಂಥ ಕಾರ್ಯಕ್ರಮದಲ್ಲಿ ನಾನು ಹಾಗೂ ನನ್ನ ಮನೆಯವರು ಕಲ್ಪನಾ ಇಬ್ಬರೂ ಭಾಗವಹಿಸಲು ನಮಗೆ ತುಂಬ ಸಂತೋಷ. ಇಂಥ ಸಂದರ್ಭವನ್ನು ಕಲ್ಪಿಸ್ಕೊಟ್ಟಂಥ ಸೇವಾ ಸಮಿತಿಯವರಿಗೆ ನಾವು ಯಾವತ್ತೂ ಋಣಿಗಳಾಗಿರ್ತೀವಿ. ಕಾರ್ಯಕ್ರಮದಲ್ಲಿ ಸಿದ್ಧಿವಿನಾಯಕ ಸೇವಾ ಮಂಡಳಿ ಉಪಾಧ್ಯಕ್ಷ ಎಚ್ಆರ್ ನಾಗೇಶ್, ಸಾಂಸ್ಕೃತಿಕ ಸೇವಾ ಸಮಿತಿ ಅಧ್ಯಕ್ಷ ಟಿಎಚ್ ಪ್ರಸನ್ನಕುಮಾರ್, ಕಾರ್ಯದರ್ಶಿ ರಾಘವೇಂದ್ರ ರಾವ್, ಇಂದ್ರಾಣಿ ಹಾಗೂ ಮತ್ತಿತರರು ಹಾಜರಿದ್ದರು. ಗುಜರಾತ್ ಮೂಲದ ಅಮೂಲ್ ನಂತರ ಕರ್ನಾಟಕದ ನಂದಿನಿ ಹಾಲು ತಮಿಳುನಾಡಿನಲ್ಲಿ ತನ್ನ ಲಗ್ಗೆ ಇಡಲು ಸಿದ್ಧತೆ ನಡೆಸಿದೆ. ಕೆಎಂಎಫ್ ಶೀಘ್ರದಲ್ಲೇ ಡೈರಿ ಉತ್ಪನ್ನಗಳನ್ನು ಪ್ಯಾಕ್ ಮಾಡಲು, ಮಾರಾಟ ಮಾಡಲು ಮತ್ತು ಇಲ್ಲಿನ ತಯಾರಕರು ಮತ್ತು ವ್ಯಕ್ತಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ರೆಡಿಯಾಗಿದೆ. ನಂದಿನಿ ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳನ್ನು ತಯಾರಿಸುವ ಕೆಎಂಎಫ್ ಮಧುರೈ, ದಿಂಡಿಗಲ್, ಕರೂರ್, ಸೇಲಂ, ನಮಕ್ಕಲ್ ಮತ್ತು ತಿರುವನ್ನಮಲೈ ಜಿಲ್ಲೆಗಳಲ್ಲಿ ತನ್ನ ಮಾರ್ಕೆಟಿಂಗ್ ಮತ್ತು ಪ್ಯಾಕಿಂಗ್ ಸ್ಥಾವರಗಳ ವಿತರಣೆ ಬಯಸುವವರಿಗೆ 20 ಕೊನೆಯ ದಿನಾಂಕ ಎಂದು ಜಾಹೀರಾತು ನೀಡಿದೆ. ಬುಧವಾರದ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ನದಿ ಜಲಾನಯನ ಪ್ರದೇಶದಲ್ಲಿರುವ 4 ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದ್ದರು. ಇದು ಕೇವಲ ಮಳೆಯ ಅನಿಶ್ಚಿತತೆಗಳಿಂದ ಉಂಟಾಗಿದೆ ಮತ್ತು ಕರ್ನಾಟಕವು ತಮಿಳುನಾಡಿಗೆ ಇನ್ನೂ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ವಾದಿಸುತ್ತದೆ. ಸಲಹಾ ಸಂಸ್ಥೆ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಅಕ್ಟೋಬರ್ ಅಂತ್ಯದವರೆಗೂ ಪ್ರತಿದಿನ 3,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಶಿಫಾರಸು ಮಾಡುವ ನಿರೀಕ್ಷೆ ಇದ್ದರೆ, ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಈ ಶಿಫಾರಸನ್ನು ಪರಿಶೀಲಿಸಲು ಮತ್ತು ಅಂತಿಮ ಆದೇಶವನ್ನು ರವಾನಿಸಲು ಭಾನುವಾರ ಅಕ್ಟೋಬರ್ 15 ಸಭೆ ಸೇರಲಿದೆ. ಈ ವಿವಾದವು ರಾಜಕೀಯ ತಿರುವು ಪಡೆದುಕೊಂಡಿದ್ದು, ತಮಿಳುನಾಡು ವಿಧಾನಸಭೆಯು ಸೋಮವಾರ ನಿರ್ಣಯವನ್ನು ಅಂಗೀಕರಿಸಿ ಈ ವಿಷಯದಲ್ಲಿ ಕೇಂದ್ರದ ಹಸ್ತಕ್ಷೇಪವನ್ನು ಕೋರಿದ್ದರಿಂದ ಫಲಿತಾಂಶವನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತದೆ. ಕೇಂದ್ರವು ತನ್ನ ಪಾಲಿನ ನೀರನ್ನು ಬಿಡುಗಡೆ ಮಾಡಲು ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕೆಂದು ಅದು ಬಯಸುತ್ತದೆ.
ಹಳ್ಳಿಗಳಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡುವಂತೆ ಆಗ್ರಹಿಸಿ ಗೋಕಾಕ್ ನಗರದ ಜತ್ತ ಜಾಂಬೋಟಿ ಹೆದ್ದಾರಿ ತಡೆದು ರಸ್ತೆ ತಡೆದು ನೂರಾರು ರೈತರಿಂದ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ನಗರ ಪಟ್ಟಣಗಳಿಗೆ ಮಾತ್ರ ವಿದ್ಯುತ್ ನೀಡುತ್ತಿದ್ದಂತೆ ಕರೆಂಟ್ ಕೊಡಿ ಇಲ್ಲ ಜೈಲಿಗೆ ಹಾಕಿ ಎಂದು ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಸ್ಥಳಕ್ಕೆ ವಿದ್ಯುತ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಆಗಮಿಸಿ ರೈತರ ಮನವೊಲೈಸಲು ಮುಂದಾದರು. ಇನ್ನು ರೈತರಿಂದ ಅಹೋರಾತ್ರಿ ಧರಣಿ ನಡೆಸಲು ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರತಿ ಒಂದು ಹಳ್ಳಿಗೆಲ್ಲ ಲೈಟ್ ಕೊಡ್ಬೇಕು. ಇವರ ಕಂಟಿನ್ಯೂ ಹೆಂಗ್ ಇದ್ದುಲ್ಲ ಹಂಗ ಲೈಟ್ ಕೊಡ ಮಟ ನಾವು ಹೋಗುದಿಲ್ಲ. ನಿರಂತರ ಇಲ್ಲೇ ಇರ್ತೀವಿ, ಇಲ್ಲೇ ಅಡುಗೆ ಮಾಡ್ತೀವಿ, ಇಲ್ಲೇ ಊಟ ಮಾಡ್ತೀವಿ. ಒಟ್ಟ ಹೋಗುದಿಲ್ಲ ನಾವು, ಎಲ್ಲ ಕಡೆ ಲೈಟ್ ಕೊಡ್ಬೇಕು ಹಳ್ಳಿಯಾಗ. ಪ್ರತಿ ಒಂದು ಹಳ್ಳಿಯಾಗೆಲ್ಲ ಲೈಟ್ ಕೊಡ್ಬೇಕು. ಇವರ ಕಂಟಿನ್ಯೂ ಹೆಂಗ್ ಇದ್ದುಲ್ಲ ಹಂಗ ಲೈಟ್ ಕೊಡ ಮಟ ನಾವು ಹೋಗುದಿಲ್ಲ. ನಿರಂತರ ಇಲ್ಲೇ ಇರ್ತೀವಿ, ಇಲ್ಲೇ ಅಡುಗೆ ಮಾಡ್ತೀವಿ, ಇಲ್ಲೇ ಊಟ ಮಾಡ್ತೀವಿ. ಒಟ್ಟ ಹೋಗುದಿಲ್ಲ ನಾವು, ಎಲ್ಲ ಕಡೆ ಲೈಟ್ ಕೊಡ್ಬೇಕು ಹಳ್ಳಿಯಾಗ. ಗೌರಿಬಿದನೂರು ತಾಲೂಕಿನಲ್ಲಿ ರೈತರಿಗೆ ಅಸಮರ್ಪಕ ವಿದ್ಯುತ್ ಸರಬರಾಜನ್ನು ಖಂಡಿಸಿ ರೈತ ಸಂಘದವರು ಬೆಸ್ಕಾಂ ಕಚೇರಿಗೆ ಟ್ರ್ಯಾಕ್ಟರ್ ಮೆರವಣಿಗೆಯ ಮೂಲಕ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಜಿಲ್ಲೆಯಲ್ಲಿ ಸಕಾಲಕ್ಕೆ ಮಳೆಯಾಗದ ರೈತನ ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಿತ್ತಿದ ಬೆಳೆಗಳಿಗೆ ಪಂಪ್ ಸೆಟ್ಗಳ ಮೂಲಕ ನೀರಾಯಿಸಲು ಸಮರ್ಪಕವಾಗಿ ವಿದ್ಯುತ್ ನೀಡುವಲ್ಲಿ ಬೆಸ್ಕಾಂ ಇಲಾಖೆ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿರುವುದು ಸರಿಯಷ್ಟೇ. ಕನಿಷ್ಠ ರೈತರ ಬೆಳೆಗಳು ಫಸಲು ಬರುವ ಸಮಯದಲ್ಲಿ ಪಂಪ್ ಸೆಟ್ಗಳಿಗೆ ಕೇವಲ ಬೆಳಗ್ಗೆ 2 ಗಂಟೆ ರಾತ್ರಿ ವೇಳೆಯಲ್ಲಿ 2 ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ. ಇದರಿಂದ ಬೆಳೆಗಳಿಗೆ ನೀರು ಹಾಯಿಸಲಾಗದೆ ರೈತರ ಕಣ್ಮುಂದೆಯೇ ಬೆಳೆಗಳು ಒಣಗುತ್ತಿದ್ದು ರಾಜ್ಯ ಸರ್ಕಾರ ಭಾಗ್ಯಗಳ ನೆಪದಲ್ಲಿ ಕಾರ್ಖಾನೆಗಳಿಗೆ ನಿರಂತರ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ. ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಸರ್ಕಾರ ತಾರತಮ್ಯ ಮಾಡುತ್ತಿರುವುದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಎಂದು ಕಿಡಿಕಾರಿದರು. ನಮ್ಮ ಜನರೇಷನ್ ಪ್ರಾಬ್ಲಮ್ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ನಾವು ಬೇಸಿಗೆಯಲ್ಲಿ ಆಗುವಂತದ್ನ ಇವತ್ತಿಂದಲೇ ನಾವು ಅದಕ್ಕೆ ಹೊಂದಿಕೊಂಡು ಹೋಗ್ಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇವತ್ತು ಸರ್ಕಾರ ಇವತ್ತು ಮಾಡಿದೆ. ಕಾರಣ ಏನಪ್ಪ ಅಂದ್ರೆ ಅವರತ್ರ ಉತ್ಪತ್ತಿ ಇದೆ. ಇವತ್ತು ಅವ್ರು ಬಾಕಿ ಇಟ್ಕೊಡ್ತಾ ಇರೋದನ್ನ ಆ ವಿದ್ಯುತ್ನ ಬ್ಯಾಕಪ್ ಮಾಡೋಕೆ ಇವತ್ತು ರೆವಿನ್ಯೂಗೋಸ್ಕರ ಆ ರೆವಿನ್ಯೂಗೋಸ್ಕರ ಇಂಡಸ್ಟ್ರೀಸ್ ಕೊಟ್ಟು ಆ ದುಡ್ಡು ಸಂಪಾದನೆ ಮಾಡಿ ಇವತ್ತು ರೈತರು ಕೊಡುವಂತ 7 ಗಂಟೆ ಕರೆಂಟ್ ಅನ್ನ 3 ಗಂಟೆ ಲೋಡ್ ಶೆಡ್ಡಿಂಗ್ ಮಾಡಿ ಇವತ್ತು ಕೇವಲ ಹಗಲು ಪಡಿ 2 ಗಂಟೆ ರಾತ್ರಿ ಪಡಿ 2 ಗಂಟೆ ಕೊಡ್ತಾ ಇದ್ರೆ ಇದನ್ನ ಈಗ ಇಂಥ ಪರಿಸ್ಥಿತಿ ಅಂದ್ರೆ ಇವರು ನಾವು 2 ಗಂಟೆ ಮುಂದೆ ಇಟ್ಟು ಅವ್ರಿಗೆ ಒಂದೇ ಮುಂದೆ ಇಟ್ಟು ಇದಾಗ ಹೆಚ್ಚೆ ಶೌಡಪ್ಪ ಈ ಬೇಸಿಗೆ ಮಳೆಗಾಲ ಎಲ್ಲ ಅಂತ ಇವಾಗ ಬೇಸಿಗೆಯಲ್ಲಿ ಒಂದು ಮುದ್ದೆ ಉಣ್ಣೋದನ್ನ ಇವನ್ನೇ ಸ್ಟಾರ್ಟ್ ಮಾಡ್ತಾರೆ ಇವರು. ಕಾರಣ ಏನಪ್ಪಾ ಅಂದ್ರೆ ತಾವು ಬೇಸಿಗೆಯಲ್ಲಿ ಕೊಡೋದನ್ನ ಇವಾಗ ಒಬ್ಬ ಮೇಲಧಿಕಾರಿ ನಮ್ಗೆ ಹೇಳ್ತಾನೆ, ರಾಜ್ಯ ಮಟ್ಟದಲ್ಲಿ ಒಂದು ಸಭೆ ಆಯ್ತು, ರೈತ ಸಂಘದ ಮುಖಂಡರಾದ ರಾಮಚಂದ್ರ ರೆಡ್ಡಿ, ಜಿ ರಾಜನ, ಸುರೇಶ್ ಕುಮಾರ್, ಶರತ್ ಕುಮಾರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಪಾವಗಡ ನಗರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆ ಅದ್ದೂರಿಯಾಗಿ ಯಾವುದೇ ಗುಂಪು ಘರ್ಷಣೆ ಇಲ್ಲದೆ ಪೊಲೀಸರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗಣಪತಿಯನ್ನು ವಿಸರ್ಜಿಸಲಾಯಿತು. ಪಟ್ಟಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪುಟಾಣಿ ಮಕ್ಕಳು, ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ಗಣಪನಿಗೆ ಸಂಭ್ರಮದ ಬೀಳ್ಕೊಡುಗೆ ನೀಡಿದರು. ಪಟ್ಟಣದ ಮಧುಗಿರಿ ಊರು ಬಾಗಿಲಿನಿಂದ ಹೊರಟ ಮೆರವಣಿಗೆ ಶ್ರೀನಿವಾಸ ಥಿಯೇಟರ್ ಹಾಗೂ ಟೋಲ್ಗೇಟ್ನಿಂದ ಶನಿ ಮಹಾತ್ಮ ಸರ್ಕಲ್ ಮೂಲಕ ಅಗಸರ ಕುಂಟೆ ಕೆರೆ ತಲುಪಿತು. ಮೆರವಣಿಗೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.
ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.